ಏನೇನು ಡ್ಯಾಮೇಜ್ ಆಗಲಿ ಇದು ಪರಿಕಲ್ಪನೆ. ಅದು ಇನ್ನೊಂದು ಸ್ವಲ್ಪ ಮುಗಿಲಿ, ಎನ್ಕ್ವೈರಿ ಎಲ್ಲ ಮುಗಿಲಿ, ಇದು ಹಣೆ ಬರೋ ಹಿಂದೆ ಯಾರ್ಯಾರು ಅದನ್ನು ಅನ್ನೋದು ಈ ದೇಶಕ್ಕೆ ಗೊತ್ತಾಗ್ತದೆ, ಅಲ್ಲಿ ತಾನೇ ಒಂದು ಸ್ವಲ್ಪ ಸಮಾಧಾನ ಮಾಡಿ. ಅಲ್ಲ ಅಂದರೆ ಮೋದಿಯವರು ಒಂದು ಏನು ವೇಗ ಇತ್ತು ರಾಜ್ಯದಲ್ಲಿ, ಆ ವೇಗನ ತಣ್ಣಗೆ ಮಾಡಲಿಕ್ಕೆ ಬರೀ, ಯಾಕಂದರೆ ಅಲ್ಲಿ ಮತದಾನ ಎಲ್ಲ ಮುಗಿದ ನಂತರ ಈ ಹಗರಣ ಹೊರಗಡೆ ಬಂತು ಪ್ರಕರಣ ಎಲ್ಲ ಅಂತೇಳಿ. ನೋಡಿರಿ, ಅಷ್ಟು ಬುದ್ಧಿವಂತನ ಅಲ್ಲರಿ ನೀವು ಹೇಳಿದಷ್ಟು, ಉತ್ತರ ಹೇಳುವಷ್ಟು ಬುದ್ಧಿವಂತನ ಅಲ್ಲ. ಆದರೆ ಇಷ್ಟೇ, ಇದ್ರ ಪರಿಣಾಮ ಏನು ಚುನಾವಣೆ ಮೇಲೆ ಆಗೋದಿಲ್ಲ, ಇದು ಬಹಳ ಸ್ಪಷ್ಟ. ನಾವು ಹೇಳ್ತೇವೆ ಮತ್ತೆ ಈಗ ರಾಜೀನಾಮೆ ಕೊಡಬೇಕತ್ತ, ಅಲ್ಲ ಯಾರು ಸುಮ್ಮನೆ ಹೇಳ್ತಾರ ಹೇಳಿ ನೋಡೋಣ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಾಗಾದ್ರೆ ಅದು ಯಾರದು? ಅತ್ಯಂತ ಬಡವ್ರ ರೊಕ್ಕ ರೀ ಅದು, ಬಡವ್ರ ರೊಕ್ಕ. ಯಾರದನ್ನು ತಿನ್ನಿರಿ ನೀವು ಸಾಹುಕಾರದ, ನಾವೇನು ಬೇಡ ಅನ್ನೋಂಗಿಲ್ಲ. ಅಂಥ ಬಡ ಸಮಾಜದ ರೊಕ್ಕ ತಿಂದು ಸಾವಿರಾರು ನೂರಾರು ಕೋಟಿಗಟ್ಟಲೆ ನೀವು ಅರು ವ್ಯವಹಾರ ಮಾಡಿದ್ರೆ ಅವನು ರಾಜೀನಾಮೆ ಯಾಕೆ ಕೊಡಬಾರ್ದು? ಆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತೀನಪ್ಪ. ಮತ್ತು ಹೌದು ರೀ, ಯಾಕೆ ಒತ್ತಾಯ ಮಾಡಬಾರ್ದು? ಮಾಡಬೇಕು. ಸರಿ, ಥ್ಯಾಂಕ್ ಯು ಮಚ್. ಅಯ್ಯೋ ರಾಮ ನಾನು